ಹೈದರಾಬಾದ್ ಕರ್ನಾಟಕದ ಯಾದಗಿರಿ ಜಿಲ್ಲೆ ಬಳಿಯ ಊರು ಸೈದಾಪುರ. ಈ ಊರಿನ ಹೆಸರೇ ಚಿತ್ರದ ಶೀರ್ಷಿಕೆಯಾಗಿದೆ. ಚಿತ್ರಕ್ಕೆ ಸತ್ಯ ಲವ್ ಸ್ಟೋರಿ ಅನ್ನೋ ಅಡಿಪರಹವಿದೆ. ಈ ಚಿತ್ರದ ಹಾಡುಗಳ ಬಿಡುಗಡೆ ಇತ್ತೀಚೆಗಷ್ಟೇ ರೇಣುಕಾಂಬಾ ಥಿಯೇಟರ್ನಲ್ಲಿ ನೆರವೇರಿತು. ಜೆಡಿಎಸ್ ಮುಖಂಡರಾದ ಹನುಮೇಗೌಡ ಬಿರಣಕಲ್ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭ ಹಾರೈಸಿದ್ರು. ಶ್ರೀರಾಮ್ ಕಥೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದು ನಿರ್ದೇಶಿಸಿರೋ ಈ ಚಿತ್ರದಲ್ಲಿ 4 ಹಾಡುಗಳಿದ್ದು ವಿನು ಮನಸ್ಸು ಸಂಗೀತ ನೀಡಿದ್ದಾರೆ. ಸ್ವಲ್ಪ ಭಾವುಕರಾಗಿ ಮಾತು ಆರಂಭಿಸಿದ ನಾಯಕ ಭಾನುಪ್ರಕಾಶ್ ಅವರು ಅಕಾಲಿಕ ಮರಣ ಹೊಂದಿದ ಅಣ್ಣನನ್ನ ನೆನೆದು ಕಣ್ಣೀರಾದ್ರು. ನನ್ನ ಅಣ್ಣ ಕೂಡ ಒಂದು ಸಿನಿಮಾ ಮಾಡಿದ್ದ. ಆಮೇಲೆ ತೀರ್ಕೊಂಡ್ಮೇಲೆ ನಾನು ನಮ್ಮ ಫ್ರೆಂಡ್ ರಾಮು ಅಂತ, ಶ್ರೀರಾಮ್ ಅಂತ ಡೈರೆಕ್ಟರ್, ಹೈದರಾಬಾದ್ ಅಲ್ಲಿ ಮೀಟ್ ಆಗಿ ಮಾತಾಡಿದ್ವಿ. ಈ ತರ ಇದ್ದಿಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕಡೆಯಿಂದ ಅಂತ ಹೇಳಿದ್ರು. ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ಹತ್ರ ಬಂದೆ, ಅಶೋಕ್ ಹತ್ರ ಬಂದೆ, ಬಂದ್ಮೇಲೆ ಹೇಳ್ದೆ ಈ ತರ ಆಗಿದ್ದಪ್ಪ, ಅಣ್ಣನ ಆಚೆ ನೀವು ಈಡೇರಿಸ್ತೇವೆ ಅಂತೇಳಿ ಕೇಳಿದ್ಮೇಲೆ ಬಂದು ಸಪೋರ್ಟ್ ಮಾಡಿದ್ರು. ಆಮೇಲೆ ಅಬ್ದುಲ್ ರೌಫ್ ಅಂತಿದ್ದಾರೆ ಸರ್, ಅವ್ರ ಹತ್ರ ಹೋದೆ, ಅವ್ರ ಹತ್ರ ಹೋಗಿ ಹೇಳ್ದೆ, ಅವರು ಓಕೆ ಅಂತ ಹೇಳಿದ್ರು ಸರ್. ಆಮೇಲೆ ನಮ್ಮ ಫ್ರೆಂಡ್ಸಿನೇ ಒಂದು 3 ಜನ ಇದಾರೆ ಸರ್, ಇರ್ಫಾನ್ ಮತ್ತೆ ಮಲ್ಲೇಶ್ ಅಣ್ಣ ನಿಂಗಪ್ಪ ಅಂತ, ಅವರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ರು ಸರ್ ನಮಗೆ. ಶೂಟಿಂಗ್ ನಡಿಬೇಕಾದ್ರೆ ಎಲ್ಲ ತುಂಬ ಬಂದು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೆ. ಇಷ್ಟೆಲ್ಲ ಬರೋಕೆ ಅವರೇ ಕಾರಣ ಸರ್. ನಮ್ಗೆ ಆಯ್ತು ಇಲ್ಲಿಗೆ ಇವ್ರದ್ದು ಮುಗಿದೋಯ್ತು ಅಂತ ಹೇಳ್ತಾ ಇದ್ರು ಸರ್ ಊರಲ್ಲಿ. ಆ ಟೈಮ್ ಮೇಲೆ ಬಂದು ಕೈ ಹಿಡಿದ್ರು ಸರ್ ಅವರು, ಅವರೇ ಸರ್ ನನ್ನ ಪಾಲಿನ ದೇವರು. ನಮ್ಮ ಪಾತ್ರ ಬಂದ್ಬಿಟ್ಟು ಹಳ್ಳಿ ಲವ್ ಸ್ಟೋರಿ ಸರ್ ಇದು, ಹಳ್ಳಿ ಹುಡುಗನ ಪಾತ್ರ. ಇದರಲ್ಲಿ ಯಾರು ಈ ಏಜ್ ಅಲ್ಲಿ ಲವ್ ಮಾಡಬಾರ್ದು, ಮಾಡಿದ್ರೆ ಏನಾಗ್ಬೋದು ಅಂತ ಹೇಳ್ಬೋದಾಗಿದೆ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಅನ್ನ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿಬಿಡಿ. ಇನ್ನು ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತಷ್ಟು ಮಸ್ತ್ ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ.